ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಮತ್ತೊಬ್ಬರಿಗಾಗಿ ನಿಮ್ಮನ್ನು ಕಡೆಗಣಿಸಿದವರು ಎಂದಿಗೂ ನಮ್ಮವರಾಗುವುದಿಲ್ಲ ಅದು ಕೇವಲ ನಾಟಕ ಮಾತ್ರ ಬದುಕಲ್ಲಿ ಭರವಸೆ ಇರಬೇಕು ಬದುಕುವ ದಾರಿ ತಾನಾಗೇ ಕಾಣುತ್ತದೆ ಈ ಭೂಮಿಯ ಮೇಲೆ ಬೆಲೆ ಕಟ್ಟಲಾಗದ ವಸ್ತು ಎಂದರೆ ಅದು ಒಳ್ಳೆತನ ಮಾತ್ರವಾಗಿದೆ ಸಾಧ್ಯನೇ ಇಲ್ಲ ಅಂದರೆ ಏನು ಸಾಧಿಸಲಾಗುವುದಿಲ್ಲ ಪ್ರಯತ್ನ ಪಡುವುದರಲ್ಲಿ ನಷ್ಟ ಏನಿದೆ ಈ ಕಾಲದಲ್ಲಿ ಅವರವರು ಮಾಡಿದ ಲೆಕ್ಕಾಚಾರದ ಪ್ರಕಾರ ತಾವು ಮಾಡಿದ್ದೇ ಸರಿ ಅನಿಸುತ್ತೆ ನಿಮಗೆ ತೊಂದರೆ ಕೊಟ್ಟವರಿಗೆ ಹೆದರಬೇಡಿ ನೀವು ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಧೈರ್ಯದ ನಡವಳಿಕೆಯು ನಿಮಗೆ ತೊಂದರೆ ಕೊಟ್ಟವರನ್ನು ಕೊಲ್ಲುತ್ತದೆ ಕಾಲ ಯಾರ ಸಂಪತ್ತು ಅಲ್ಲ ಒಂದಲ್ಲ ಒಂದು ದಿನ ಅವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತದೆ ಯುದ್ಧ ಗೆಲ್ಲಬೇಕೆಂಬ ಹಠದ ಅವಶ್ಯಕತೆ ಇಲ್ಲ ಯುದ್ಧದಲ್ಲಿ ಭಾಗವಹಿಸುವ ಛಲ ಹೊಂದಿದ್ರೆ ಸಾಕು ಯುದ್ಧ ಗೆದ್ದಂತೆ ಸಮಯ ಎಲ್ಲವನ್ನೂ ಎಲ್ಲರನ್ನೂ ಬದಲಾಯಿಸುತ್ತೆ ಆದರೆ ನೆನಪುಗಳು ಮಾತ್ರ ಹಾಗೆಯೇ ಉಳಿಯುತ್ತವೆ ನಿರೀಕ್ಷೆ ಬಿಟ್ಟು ನೋಡು ನೆಮ್ಮದಿ ತಾನಾಗಿಯೇ ಸಿಗುತ್ತೆ ಅದೇ ಹಠ ಬಿಟ್ಟು ನೋಡು ಸಂತೋಷ ತಾನಾಗಿಯೇ ಸಿಗುತ್ತೆ ಎದುರಿಗಿರುವ ಶತ್ರುವನ್ನು ಎದುರಿಸುವುದು ಬಹಳ ಸುಲಭ ಮಿತ್ರನ ಹಾಗೆ ನಟಿಸುವ ಶತ್ರುವನ್ನು ಎದುರಿಸುವುದು ಬಹಳ ಕಷ್ಟ ಯಾವ ಮನುಷ್ಯ ತನಗೆ ಮಾಡುವ ನಿಂದನೆಗಳನ್ನು ಸಮಾಧಾನವಾಗಿ ಕೇಳಿಸಿಕೊಳ್ಳುತ್ತಾನೋ ಅಂಥವನು ಇಡೀ ಜಗತ್ತನ್ನ ಗೆಲ್ಲುತ್ತಾನೆ ಆಯಾಸ ಯಾವಾಗಲೂ ಕೆಲಸದಿಂದ ಆಗಲ್ಲ ಆಯಾಸ ಆಗೋದು ಚಿಂತೆ ಹತಾಶೆ ಭಯ ಮತ್ತು ಅತೃಪ್ತಿಯಿಂದ ಆಗುತ್ತದೆ ನಾವು ಬದುಕಬೇಕಾಗಿರೋದು ಯಾರು ಹಂಗೂ ಇಲ್ಲದೆ ಹೆದರಿ ಬದುಕಬೇಕಾಗಿರೋದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಯಾರಿಗೂ ಅಲ್ಲ ಸಾವಿರ ಸವಾಲುಗಳಿದ್ದರೂ ಸಾಧಿಸುವ ಛಲ ನಿಮ್ಮಲ್ಲಿರಲಿ ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಇರದಿರಲಿ ದುಡಿದು ತಿನ್ನುವ ಸಮಯದಲ್ಲಿ ಕುಳಿತುಕೊಂಡು ತಿಂದರೆ ಕುಳಿತು ತಿನ್ನುವ ಸಮಯದಲ್ಲಿ ಬೇಡಿ ತಿನ್ನಬೇಕಾಗುತ್ತದೆ ಬದುಕೋಕೆ ಆಗಲ್ಲ ಅನ್ನೋನು ಮಣ್ಣು ಸೇರ್ತಾನೆ ಬದುಕ್ತೀನಿ ಅನ್ನೋನು ಹೊಸ ಇತಿಹಾಸ ಸೃಷ್ಟಿಸುತ್ತಾನೆ ಈ ಲೈಫ್ ತುಂಬ ಚಿಕ್ಕದ್ದು ಕಣ್ರಿ ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಳಿತುಕೊಂಡ್ರೆ ಇರೋ ಖುಷಿನೂ ಕಳೆದುಕೊಳ್ಳಬೇಕಾಗುತ್ತದೆ ತಪ್ಪೋ ಸರಿಯೋ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸಬೇಕಷ್ಟೇ ಈ ಜಗತ್ತಿನಲ್ಲಿ ರೈತ ಕೊಡೋ ಅನ್ನ ಅಮ್ಮ ಕೊಡೋ ಆಶೀರ್ವಾದ ಅತಿ ಶ್ರೇಷ್ಠ ಕುಟುಂಬಕ್ಕೆ ಸಮಯ ಕೊಡಿ ನಿಮ್ಮ ಬದುಕು ಸುಂದರವಾಗುತ್ತದೆ ಕೆಲವೊಮ್ಮೆ ಮನಸ್ಸಿಗಿಂತ ವೇಗವಾಗಿ ಮಾನವತ್ವ ಕೆಲಸ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ದಡ ಸೇರೋಕ್ಕೆ ಎದ್ದು ಬಿದ್ದು ಕಾಯುತ್ತಾ ಇರುತ್ತೇವೆ ಎಲ್ಲರಲ್ಲೂ ದ್ವಂದ್ವ ಆಸೆಗಳು ಗೆಲ್ಲಬೇಕೋ ಅಥವಾ ಆಸೆಗಳಾಗಿ ಸೋಲಬೇಕೋ ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಿದ್ರೂ ನಾಳೆ ಬರೋ ಸುಖಕ್ಕೋಸ್ಕರ ಇಂದಿನ ಸಂತೋಷವನ್ನು ಬಲಿ ಕೊಡ್ತೀವಿ ಮನೆ ಕಟ್ಟಲು ಹಣ ಬೇಕು ಗುಣ ಕಟ್ಟಲು ಮನಸ್ಸು ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರ್ತಾರೆ ಅದೇ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ಇರ್ತಾರೆ ಜಗತ್ತೆಂಬ ರಂಗು ರಂಗಿನ ಮಂಚದಲ್ಲಿ ಹೇಗೆ ಅಭಿನಯಿಸಬೇಕೆಂದರೆ ನಿಮ್ಮ ನಟನೆ ಮುಗಿದ ಮೇಲೂ ಕೂಡ ಜನ ಚಪ್ಪಾಳೆ ತಟ್ಟುವಂತಿರಬೇಕು ಜಗತ್ತಿನ ಎಲ್ಲ ದ್ರವಗಳಲ್ಲಿ ಮಿಗಿಲಾದುದೆಂದರೆ ಕಣ್ಣೀರು ಕಾರಣ ಅದರಲ್ಲಿ 1% ನೀರು 99% ಭಾವನೆ ಇರುತ್ತದೆ ಆದ್ದರಿಂದ ಯಾರ ಮನಸ್ಸು ನಾವು ನೋಯಿಸಬಾರದು ನಗುತ್ತಾ ನಗಿಸುತ್ತಾ ಸಾಗಬೇಕು ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ ಆ ಓದು ನಮಗೆ ಎಷ್ಟು ಸಂಸ್ಕಾರ ಕಲಿಸಿದೆ ಎಂಬುದೇ ಮುಖ್ಯ ಹಣತೆ ಬಂಗಾರದಾಗಲಿ ಮಣ್ಣಿನದಾಗಲಿ ಎಂಬುದು ಮುಖ್ಯ ಅಲ್ಲ ಅದು ಕತ್ತಲಾದಾಗ ಬೆಳಕು ಎಷ್ಟು ಕೊಡುತ್ತದೆ ಎಂಬುದೇ ಮುಖ್ಯ ಜೀವನದಲ್ಲಿ ನಮಗೆ 2 ಆಯ್ಕೆಗಳಿವೆ ಒಂದು ಒಪ್ಪಿಗೆ ಇನ್ನೊಂದು ಬದಲಾವಣೆ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು ಒಳ್ಳೆಯ ಮಾತನಾಡಿದರೆ ನಾಟಕ ಅಂತಾರೆ ಕೆಟ್ಟ ಮಾತನಾಡಿದರೆ ದುಷ್ಟ ಅಂತಾರೆ ಉಪದೇಶ ಮಾಡಿದರೆ ಅಜ್ಞಾನಿ ಅಂತಾರೆ ಸುಮ್ಮನೆ ಇದ್ದರೆ ಸ್ವಾರ್ಥಿ ಅಂತಾರೆ ಪ್ರತಿಯೊಂದಕ್ಕೂ ಜನ ಮಾತಾಡ್ತಾರೆ ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಒಳ್ಳೆಯ ಯೋಚನೆಗಳು ಮಾಡಿದರೆ ಸಾಕು 4 ವೇದಗಳನ್ನು ಅಭ್ಯಾಸ ಮಾಡಿ ಧರ್ಮಶಾಸ್ತ್ರಗಳನ್ನು ತಿಳಿದವನಾಗಿ ತನ್ನ ಆತ್ಮವನ್ನೇ ತಿಳಿಯದೆ ಹೋದರೆ ಎಲ್ಲ ಅಡುಗೆಗಳಲ್ಲಿ ಮುಳುಗಿ ಏನೂ ರುಚಿ ನೋಡದ ಸೌಟಿನ ಹಾಗೆ ಸಂಬಂಧಗಳು ಬಟ್ಟೆಯಂತೆ ಒಮ್ಮೆ ಹರಿದ್ರೆ ಸಾಕು ನೀವು ಎಷ್ಟೇ ಹೊಲಿಗೆ ಹಾಕಿದರೂ ಹರಿದ ಗುರುತು ಹಾಗೇ ಇರುತ್ತೆ ಅನುಭವವು ಈ ಜಗತ್ತಿನ ಅತಿ ಶ್ರೇಷ್ಠ ಶಿಕ್ಷಕ 1000 ಸಲ ಸೋತರೂ ಇನ್ನೊಮ್ಮೆ ಸೋಲುವುದಕ್ಕೆ ಸಿದ್ಧನಾಗಿರಬೇಕು ಎನ್ನುವ ಛಲ ಹೊಂದಿದ್ರೆ ಸಾಕು ನಿಮ್ಮ ಗೆಲುವಿಗೆ ಆ 1000 ಸೋಲುಗಳು ನಿಮ್ಮ ಗೆಲುವಿಗೆ ಮೆಟ್ಟಿಲುಗಳಾಗುತ್ತವೆ
ಗೆಲುವು ಕ್ಷಣಿಕ ಸಂತೋಷ ಕೊಡುತ್ತದೆ ಆದರೆ ಸೋಲು ಶಾಶ್ವತ ಅನುಭವ ಕೊಡುತ್ತದೆ ಜನಿಸುವಾಗ ನಾವು ಒಳ್ಳೆಯವರಾಗಿಯೇ ಜನಿಸುತ್ತೇವೆ ಭಗವಂತ ನಮ್ಮೆಲ್ಲರಿಗೂ ಒಳ್ಳೆಯ ಮನಸನ್ನೇ ಕೊಟ್ಟಿರ್ತಾನೆ ಆದರೆ ನಾವು ಬೆಳೆಯುತ್ತಾ ನಮ್ಮ ಮನಸನ್ನು ನಾವು ಕೆಡಿಸಿಕೊಳ್ಳುತ್ತೇವೆ ಹೂವಿನ ಮನಸಿನಂತಿದ್ದ ನಮ್ಮ ಮನಸನ್ನು ಕಸದ ತೊಟ್ಟಿ ಹಾಗೆ ಮಾಡುತ್ತೇವಲ್ಲವೇ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ